ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲಿ ನಾವೀಗ ಇದ್ದೀವಿ ನೀವು ನೋಡ್ತಾ ಇರೋ ಪ್ರಕಾರ ಸೊ ಪ್ರತಿಯೊಂದು ಒಂದು ಹಳ್ಳಿಗಳಿಗೂ ಹೋಗಿ ನಾವು ತುಮಕೂರು ಗ್ರಾಮಾಂತರದಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೋ ಸೊ ಆ ಒಂದು ಹಳ್ಳಿಗಳಿಗೆ ಹೋಗಿ ಒಂದು ಸಮೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ವಿ ಸೊ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಹಾಗೆ ಅವರ ಒಂದು ತುಮಕೂರು ಗ್ರಾಮಾಂತರದಲ್ಲಿ ಯಾರು ಶಾಸಕರಾಗಿ ಬಂದರೆ ಅವರಿಗೆ ಉತ್ತಮ ಅನಿಸುತ್ತೆ ಸೊ ಉತ್ತಮ ಅಭಿವೃದ್ಧಿ ಆಗುತ್ತೆ ಅವರ ಒಂದು ಭಾಗದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ವಿ ಈಗಾಗಲೇ ಒಂದು ಎರಡು ಎಪಿಸೋಡ್ನ ನೀವು ನೋಡಿ ಅದೇ ರೀತಿ ಇವತ್ತು ಕೂಡ ನಾವು ತುಮಕೂರು ಗ್ರಾಮಾಂತರಕ್ಕೆ ಸಂಬಂಧಿಸಿದೆ ಸಂಬಂಧಿಸಿದಂತ ಒಂದು ಹಳ್ಳಿಯಲ್ಲಿ ಕೂಡ ಇದ್ದೀವಿ ಸೊ ಇಲ್ಲಿ ಮತದಾರರು ತಮ್ಮ ಮನದಾಳದ ಮಾತನ್ನ ಯಾವ ರೀತಿ ಹೇಳ್ತಾರೆ ಸೊ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ ಹಾಗೆ ಅವರ ಒಂದು ಗ್ರಾಮಾಂತರದಲ್ಲಿ ಯಾರು ಶಾಸಕರಾಗಿ ಬಂದ್ರೆ ಅವರಿಗೆ ಒಳ್ಳೇದಂತ ಅನ್ಸುತ್ತೆ ಇದನ್ನೆಲ್ಲದನ್ನ ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಗ್ರಾಮಾಂತರಕ್ಕೆ ಸಂಬಂಧಿಸಿದಂತೆ ಒಬ್ಬರು ಮತದಾರರು ಈಗ ನನ್ನ ಜೊತೆ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ತೆ ಸರ್ ನಿಮ್ ಹೆಸರು ನಮಸ್ತೆ ನನ್ನ ಹೆಸರು ಮುರುಳೇಶ್ ಅಂತ ಏನ್ ಮಾಡ್ಕೊಂಡಿದ್ದೀರಾ ನಾವು ವ್ಯವಸಾಯ ಮಾಡ್ಕೊಂಡಿದ್ದೀವಿ ಈ ಬಾರಿ ಚುನಾವಣೆ ಹತ್ರ ಬರ್ತಾ ಇದೆ ಅಲ್ವಾ ಸೊ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕೋದಕ್ಕೆ ಬಯಸ್ತೀರಾ ಯಾಕೆ ನಾವು ಜೆ ಡಿ ಎಸ್ಗೆ ಓಟ್ ಹಾಕೋಕೆ ಬಯಸ್ತಾ ಇದ್ದೀವಿ ನಮಗೆ ಸ್ಟೇಟಲ್ಲಿ ಕುಮಾರಸ್ವಾಮಿ ಅವರು ಬಂದರೆ ರೈತರಿಗೆ ಅನುಕೂಲ ಆಗುತ್ತೆ ಎರಡು ಬಾರಿ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಮತ್ತು ಲಾಟ್ರಿ ನಿಷೇಧ ಸಾರಾಯಿ ನಿಷೇಧ ಅಂತ ಮಹತ್ವ ಮಹತ್ವ ಅಂತ ಮಹತ್ವದಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಮತ್ತು ಮುಂದೆ ಅವರು ಇರ್ತಕ್ಕಂಥ ಪಂಚರತ್ನ ಯೋಜನೆಗಳು ತುಂಬ ಬಡವರಿಂದ ಕೆಳಮಟ್ಟದ ಜನಗಳಿಗೆ ತಲುಪುತ್ತದೆ ಅಂತ ನಮ್ಮ ಭರವಸೆ ಐತೆ ಮತ್ತು ಈ ಕ್ಷೇತ್ರದಲ್ಲಿ ಗೌರಿಶಂಕರ್ ಅವರು ಒಳ್ಳೆಯ ಎಮ್ ಎಲ್ ಎ ಆಗಿದ್ದು ಕೊರೋನಾ ಟೈಮಲ್ಲಿ ಎರಡು ಬಾರಿ ಎಲ್ಲ ಪ್ರತಿಯೊಂದು ಮನೆಗೂ ಎರಡು ಬಾರಿ ಕಿಟ್ಟುಗಳು ಕೊಟ್ಟಿದ್ದಾರೆ ಮತ್ತು ವೈಯಕ್ತಿಕವಾಗಿ ನಮ್ಮೂರ ದೇವಸ್ಥಾನಕ್ಕೆ ಆರು ಲಕ್ಷ ದುಡ್ಡನ್ನು ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಸರ್ಕಾರದ ವತಿಯಿಂದ ಸಿ ಸಿ ರಸ್ತೆ ಮತ್ತು ಬಾಕ್ಸ್ ಚರಂಡಿ ಇದು ಒಂದು ಇಪ್ಪತ್ತು ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು ಅದನ್ನು ಸತ ಮಾಡಿಕೊಟ್ಟಿದ್ದಾರೆ ಎಸ್ ಸಿ ಕಾಲ್ವನೀಲ್ಲೂ ಸತ ಭಾಕ್ಷರಂಡಿ ಮಾಡಿಕೊಟ್ಟಿದ್ದಾರೆ ಅದರಿಂದ ಅವ್ರಿಗೆ ನಮ್ಮ ಬೆಂಬಲಕ್ಕೂ ಸೂಕ್ತ ಸೂಚಿಸ್ತಾ ಇದ್ದೀವಿ ಗೌರಿಶಂಕರ್ ಅವ್ರಿಗೆ ಅಂತ ನನ್ನ ಅಭಿಪ್ರಾಯ ಮತ್ತು ಈ ಬಿ ಜೆ ಪಿ ಸರ್ಕಾರ ಬರೀ ಸುಳ್ಳು ಭರವಸೆಗಳ್ನ ಕೊಡ್ತಾ ಇರತಕ್ಕಂಥದ್ದು ಪೆಟ್ರೋಲ್ ರೇಟು ಜಾ ಡೀಸೆಲ್ ರೇಟು ಜಾಸ್ತಿ ಆಗಿರ್ತಕ್ಕಂಥದ್ದು ಮತ್ತು ಗ್ಯಾಸ್ ಬೆಲೆ ದುಪ್ಪಟ್ಟಾಗಿರ್ತಕ್ಕಂಥದ್ದು ಇದನ್ನೆಲ್ಲ ಜನಗಳು ಯೋಚನೆ ಮಾಡ್ತಾರೆ ಮತದಾರರು ಈ ಸರಿ ಜೆ ಡಿ ಎಸ್ಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ ಈಗ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕಲ್ಲ ಕಾಂಗ್ರೆಸ್ ಪಾರ್ಟಿ ನಮ್ಮ ಕ್ಷೇತ್ರದಲ್ಲಿ ಅಷ್ಟೊಂದು ಬಲವಾಗಿಲ್ಲ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಅವರಿಗೆ ಭವಿಷ್ಯದಲ್ಲಿ ನಾವು ಏನು ಜನಸಾಮಾನ್ಯರಿಗೆ ಕೊಡ್ತೀವಿ ಅನ್ನೋ ಆಲೋಚನೆಯೂ ಇಲ್ಲ ಅದರಿಂದ ನಾವು ಅದನ್ನು ಇಷ್ಟಪಡ್ತಾಯಿಲ್ಲ ಮತ್ತು ಈ ನಮ್ಮ ಪಾರ್ಟಿ ಏನೈತೆ ಮುಂದೆ ಫ್ಯೂಚರ್ ನಾವು ಐದು ವರ್ಷದಲ್ಲಿ ಏನು ಮಾಡ್ತೀವಿ ನಮ್ಮ ಕರ್ನಾಟಕನ ಅಂತ ಬ ಮುಂದೆಗೆ ನಾವು ಚುನಾವಣೆಗಿಂತ ಮುಂದೆ ಘೋಷಣೆ ಮಾಡಿರೋದ್ರಿಂದ ಈ ಥರ ನಮಗೆ ಭವಿಷ್ಯ ಐತೆ ಅಂತ ತಿಳ್ಕೊಂಡು ಮತದಾರರು ಪ್ರತಿಯೊಬ್ಬರು ಇವತ್ತು ಪಂಚರತ್ನ ಯೋಜನೆಗಳಲ್ಲಿ ನೋಡಿರ್ಬೋದು ಇಡೀ ಕರ್ನಾಟಕದಲ್ಲಿ ತುಂಬ ಅಭಿ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ ನೆಕ್ಸ್ಟ್ ಕುಮಾರಸ್ವಾಮಿನೇ ಮಿನಿಸ್ಟ್ರ್ ಇದ್ದಾರೆ ಇಲ್ಲಿ ಗೌರಿಶಂಕರ್ ಅವರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತ ಮತ ಅಂತರಗಳಿಂದ ಗೆಲ್ಲದಂಥ ಗ್ಯಾರಂಟಿ ನಮ್ಮ ಅಭಿಪ್ರಾಯ ಗೌರಿಶಂಕರ್ ಅವರಿಗೆ ಬೆಂಬಲ ಸೂಚನೆ ಮಾಡ್ತಾ ಇದ್ದೀವಿ ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಗ್ರಾಮಾಂತರ ಕ್ಷೇತ್ರದ ಮತದಾರರ ಮಾತಾಗಿತ್ತು ಇದು ಸೊ ನೆಕ್ಸ್ಟ್ ಮುಂದೆ ಹೋಗೋಣ ಮತ್ತಷ್ಟು ಜನರನ್ನ ಮಾತನಾಡ್ಸೋಣ ಬನ್ನಿ ಗ್ರಾಮಾಂತರ ಕ್ಷೇತ್ರದ ಮತ್ತೊಬ್ರು ಹಿರಿಯ ಮತದಾರರು ಈಗ ನಂಚುತ್ತಾ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ನಮಸ್ತೆ ನಿಮ್ಮ ರಾಣಿ ಮೆಸ್ರೋಚಾರಂತ

ಅಭಿವೃದ್ಧಿ ಕಾರ್ಯ ಕಡೆ ಅಯ್ಯೋ ಸುರೇಶ್ ಗೌಡ್ರೆ ಜಾಸ್ತಿ ಮಾಡಿದ್ರು ಸುರೇಶ್ ಗೌಡ್ರಿ ಏನೇನ್ ಹೇಳಿ ಏನು ಸಿ ಸಿ ರೋಡ್ಗಳು ಮಾಡವ್ರಿ ಚಪ್ಪಂಕ್ ಮಾಡವ್ರಿ ಆಮೇಲೆ ತೊಟ್ಟಿಗಳು ನೀರಿನ ತೊಟ್ಟಿಗಳು ಮಾಡವ್ರಿ ಇನ್ನೂ ಬೇಕಾದಷ್ಟೆಲ್ಲ ಮಾಡಿ ನಮ್ ಕಾಲದಲ್ಲಿ ಕಾಲದಲ್ಲಿ ಈಗ ಈಗಲೂ ಬಂದ್ರೆ ಮಾಡ್ತಾರೆ ಮಾಡ್ತಾರೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಈ ಬಾರಿ ನಾವು ನಮ್ಮ ಮತವನ್ನ ಬಿಜೆಪಿ ಹಾಕೋದಕ್ಕೆ ಬಯಸ್ತೀವಿ ಅಂತ ಹಿರಿಯ ಮತದಾರರು ತಮ್ಮ ಮಾತನ್ನ ಹಂಚ್ಕೊಂಡಿದ್ದಾರೆ ಸೊ ಮತ್ತೊಬ್ರು ಇದ್ದಾರೆ ಅವ್ರನ್ನು ಕೂಡ ಮಾತನಾಡಿಸೋಣ ಅವರು ಯಾವ ಪಕ್ಷಕ್ಕೆ ಮತ ಹಾಕೋದಕ್ಕೆ ಬಯಸ್ತಾರೆ ಹಾಗೆ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅಂತ ಕೇಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ಮೇಡಮ್ ರುದ್ರಮೂರ್ತಿ ಅಂತ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಬಿಜೆಪಿ ಯಾಕೆ ಒಳ್ಳೆ ಅಲೆ ಇದಿದೆ ಜನಪರ ಸರ್ಕಾರ ಕೊಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಎರಡೂ ಒಂದೇ ಪಕ್ಷ ಬಂದರೆ ಒಂದು ಅಭಿವೃದ್ಧಿನಲ್ಲಿ ಮುಂದೆ ಹೋಗೋಕ್ಕೆ ಒಂದು ಅವಕಾಶ ಆಗುತ್ತೆ ಈಗ ಬಿಜೆಪಿ ತನ್ನ ಆಡಳಿತಾವಧಿಯಲ್ಲಿ ಏನೇನೆಲ್ಲ ಮಾಡಿದೆ ಅಂತ ಹೇಳ್ತೀರಾ ನೀವು ಬಿ ಜೆ ಪಿ ಆಡಳಿತ ಹೊಂದಲ್ಲಿ ಭಾಳಷ್ಟು ಜನಪಿ ಕೆಲಸ ಮಾಡಿದೆ ಎಕ್ಸ್ಪೆಷಲಿ ರೈತರಿಗೆ ಬೋನಸ್ ಅಂತ ಏನು ಐದು ರೂಪಾಯಿ ಸ ಸಬ್ಸಿಡಿಯಿಂದ ಇದೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸಾಹೇಬ್ರೆ ಕೊಟ್ಟು ಮೊದಲೇನು ಮಾಡಿದ್ದು ಎಲ್ಲ ದುಡ್ಡು ಇವತ್ತು ರೈತನಿಗೆ ಏನು ಉಳಿತಾಯಿಲ್ಲ ಅದೇ ದುಡ್ಡು ಉಳಿತಾಯೋದು ಇವತ್ತು ಓಕೆ ಈಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷ ಯಾಕೆ ಅಧಿಕಾರಕ್ಕೆ ಬರಬಾರ್ದು ರಾಜ್ಯದಲ್ಲಿ ಅಲ್ಲ ನಾವು ಬರಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ ಆಗಲ್ಲ ಯಾಕೆ ನಮ್ಮ ಇದು ಮಾತ್ರ ಹೇಳ್ಬೋದು ಅಷ್ಟೇ ನಮ್ಮ ಬಿಜೆಪಿ ಬಂದ್ರೆ ನಂಗೆ ಚೆನ್ನಾಗಿರ್ತದೆ ಒಳ್ಳೆ ಇದು ಅಂತ ನಾವು ಹೇಳ್ಬೋದು ಅಷ್ಟೇ ಯಾಕೆಂದ್ರೆ ಕಾಂಗ್ರೆಸ್ ಬರಬಾರ್ದು ಬಿಜೆಪಿ ಬರಬಾರ್ದು ಅಂತ ನಾವು ಹೇಳಕ್ಕೆ ನಮ್ಗ್ರೆ ಇದಿರಲ್ಲ ಈಗ ಗ್ರಾಮಾಂತರದಲ್ಲಿ ಯಾರು ಶಾಸಕರಾಗಿ ಬರಬೇಕಂತ ನಿಮ್ಗೆ ಅನ್ಸುತ್ತೆ ಯಾಕೆ ಗ್ರಾಮಾಂತರದಲ್ಲಿ ಸುರೇಶ್ ಗೌಡ್ರೆ ಬಂದ್ರೆ ನಮ್ಗೆ ಅಭಿವೃದ್ಧಿ ಕೆಲಸಕ್ಕೆ ವೇಗ ಸಿಗುತ್ತೆ ಅಂತ ನಾವು ಹೇಳೋಕೆ ಇಷ್ಟ ಇಚ್ಛೆ ಪಡ್ತೀವಿ ಎಷ್ಟು ವೇಗವಾಗಿ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ ಹೌದು ಮೇಡಮ್ ಈಗ ಅವರು ಗೆದ್ದ ಮೊದಲನೇ ವರ್ಷ ಯಾವ ಊರಿಗೂ ಯಾರೂ ಒಂದು ಅರ್ಜಿ ಕೊಟ್ಟಿರಲಿಲ್ಲ ಅಂದರೆ ನಮ್ಮೂರಿಗಿಂತ ಕೆಲಸ ಬೇಕು ನಮಗೆ ಈ ಇದ್ರದ್ದು ಇದಾಗಬೇಕು ಅಂತ ಪ್ರತಿ ಊರಿಗೂ ಅವರೇ ನಿಂತ್ಕೊಂಡು ಏಕಾ ಸಿ ಸಿ ರಸ್ತೆ ಎಲ್ಲೆಲ್ಲಿಗಿದೆ ಏನಂತ ಸರ್ವೆ ಮಾಡಿಸಿ ಪ್ರತಿ ಗ್ರಾಮಕ್ಕೂ ಇಷ್ಟಿಷ್ಟೊಂದು ದುಡ್ಡು ಹಾಕಿ ಅವರೇ ವಾಲಂಟಿಯಾಗಿ ಎಲ್ಲ ಸಮಗ್ರ ಒಂದು ಅಭಿವೃದ್ಧಿಯಾಗಿ ಎಲ್ಲ ಇದಕ್ಕೂ ಸಿ ಸಿ ರಸ್ತೆ ಮಾಡಿದ್ರು ಅಪ್ಪರ್ ಟ್ಯಾಂಕ್ ಮಾಡಿಸಿದ್ರು ಮತ್ತು ಎಲ್ಲ ಪ್ರತಿಯೊಂದು ಇದು ಮಾಡ್ಸಿದ್ದಾರೆ ಅವರು ನೋಡುದ್ರಲ್ಲ ಈ ಬಾರಿ ನಾವು ಮತವನ್ನ ಹಾಕೋದಕ್ಕೆ ಬಯಸೋದಾದ್ರೆ ಖಂಡಿತವಾಗ್ಲೂ ಅದು ಬಿಜೆಪಿ ಪಕ್ಷಕ್ಕೆ ಸೊ ಶಾಸಕರನ್ನ ಮಾಡೋದಕ್ಕೆ ಬಯಸೋದಾದ್ರೆ ಅದು ಸುರೇಶ್ ಗೌಡನೇ ಅಂತ ಈ ಮತದಾರರು ತಮ್ಮ ಮಾತನ್ನ ಹಂಚ್ಕೊಂಡಿದ್ದಾರೆ ಮತ್ತಷ್ಟು ಜನರನ್ನ ಮಾತನಾಡಿಸೋಣ ಬನ್ನಿ ಮತ್ತೊಬ್ಬರು ಮತದಾರರಿದ್ದಾರೆ ಅವ್ರೇನ್ ಹೇಳ್ತಾರೆ ಕೇಳೋಣ ನಮಸ್ತೆ ನಿಮ್ಮ ಹೆಸರು ಚಂದ್ರಶೇಖರ್ ಏನ್ ಮಾಡ್ಕೊಂಡಿದ್ದೀರಾ ವ್ಯವಸಾಯ ಬೇಸಾಯ ಓಕೆ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ನೀವು ಈ ಬಾರಿ ಇಲ್ಲಿ ಪ್ರಾದೇಶಿಕ ಪಕ್ಷ ಇವೆರಡು ರಾಷ್ಟ್ರೀಯ ಪಕ್ಷ ನೋಡಿ ಸಾಕಾಗಿದೆ ಹಾಗಾಗಿ ಪ್ರಾದೇಶಿಕ ಪಕ್ಷನೇ ಬರಬೇಕು ಅಂತ ನಾವು ಅನ್ಕೊಂಡಿದ್ದೀವಿ ಪ್ರಾದೇಶಿಕ ಪಕ್ಷ ಯಾವ್ದು ಜಾತ್ಯಾತೀತ ಜನತಾ ದಳ ಜನತಾ ದಳ ಯಾಕೆ ಅದೇ ಪಕ್ಷ ಯಾಕೆ ಬರಬೇಕು ಇವತ್ತು ತಮಿಳುನಾಡು ತಗೊಳ್ಳಿ ಆಂಧ್ರ ತಗೊಳ್ಳಿ ಎಲ್ಲಾ ಕಡೆ ಪ್ರಾದೇಶಿಕ ಪಕ್ಷಗಳೇ ಒಂದು ಅಭಿವೃದ್ಧಿ ಕೆಲಸ ಮುಂದೆ ಹೋಗಿರೋದು ಆದ್ರಿಂದ ನಾವು ಕರ್ನಾಟಕದಲ್ಲೂ ಪ್ರಾದೇಶಿಕ ಪಕ್ಷನೇ ಬರಬೇಕು ಅಂತ ಇದು ಮಾಡ್ತಾ ಇದ್ವಿ ಯಾರು ನಿಮಗೆ ತುಮಕೂರು ಗ್ರಾಮಾಂತರದಲ್ಲಿ ಶಾಸಕರಾಗಿ ಯಾರು ಬರಬೇಕು ಗೌರಶಂಕರ್ ಆಯ್ಕೆ ಆಗಬೇಕು ಯಾಕೆ ಇಲ್ಲಿನ ಐದು ವರ್ಷದಲ್ಲಿ ಇವ್ರು ಇಪ್ಪತ್ತು ವರ್ಷ ಮಾಡ್ಲಿಕ್ಕಾಗ್ದಂಥ ಕೆಲಸನ ಬರೀ ಐದು ವರ್ಷದಲ್ಲಿ ಮಾಡಿ ಮುಗ್ಸಿದ್ದಾರೆ ಈಗ ಐದು ವರ್ಷದಲ್ಲಿ ಏನೇನೆಲ್ಲ ಮಾಡಿದ್ದಾರೆ ಇಪ್ಪತ್ತು ವರ್ಷದಿಂದ ಮಾಡೋಕ್ಕಾಗ್ತಾ ಇರೋದು ಐದು ವರ್ಷದಲ್ಲಿ ಏನೇನು ಮಾಡಿದ್ದಾರೆ ಅಂತ ಹೇಳಿ ಒಂದು ಪ್ರತಿಯೊಂದು ಗ್ರಾಮದಲ್ಲಿ ದೇವಸ್ಥಾನ ಇರ್ಬೋದು ಸಿ ಸಿ ರಸ್ತೆ ಇರ್ಬೋದು ಮತ್ತು ಯಾರ ಒಂದು ಬಡ ಹೆಣ್ಮಕ್ಳು ಮದುವೆ ಅಂತ ಹೋದ್ರು ಅವ್ರಿಗೆ ಧನ ಸಹಾಯ ಇರ್ಬೋದು ಮತ್ತು ಆಸ್ಪೆಟ್ಲ್ ಖರ್ಚು ಇರ್ಬೋದು ಪ್ರತಿಯೊಂದು ಎಲ್ಲರೂ ಅವರು ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಇವತ್ತು ಮಾಡ್ತಾ ಇದ್ದಾರೆ ಹಾಗಿದ್ರೆ ನೀವು ಬದಲಾವಣೆಯನ್ನ ಬಯಸ್ತೀರಾ ಅಥವಾ ಮುಖ್ಯಮಂತ್ರಿ ಆಗಬೇಕು ಎಸ್ ಈ ಬಾರಿ ರಾಜ್ಯದಲ್ಲಿ ಖಂಡಿತವಾಗ್ಲು ಏನು ಜನತಾ ದಳ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಈ ಮತದಾರರು ತಮ್ಮ ಮಾತನ್ನ ಹಂಚಿಕೊಂಡಿದ್ದಾರೆ ಇಲ್ಲೊಬ್ರು ಯಜಮಾನ್ರು ಕುಂತಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ನಿಮ್ಮ ಹೆಸರೇನು ತಿಮ್ಮಪ್ಪಯ್ಯ ಏನ್ ಮಾಡ್ಕೊಂಡಿದ್ದೀರಾ ವ್ಯವಸಾಯ ವ್ಯವಸಾಯ ಮಾಡ್ತಾ ಇದ್ದೀರಾ ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಾರದು ನಿಮ್ ಪ್ರಕಾರ ನಮ್ಗೆ ದಳ ಬರಬೇಕು ನಮ್ಮ ಶಂಕರ್ ಗೆದಿಬೇಕು ಯಾಕೆ ರೈತರುಗಳಿಗೆ ಭಾರಿ ಅನುಕೂಲ ಮಾಡ್ತಾವ್ರೆ ಮಕ್ಳು ಮರಿ ಸ್ಕೂಲ್ಗೆ ಓದೋರಿಗೆಲ್ಲ ಸಹಾಯ ಮಾಡ್ತಾವ್ರೆ ಎಲ್ಲ ನೋಡಿ ಅಲ್ಲೊಂದು ಮರ ಮುಂದ ದೇವಸ್ಥಾನ ಕಟ್ಟವ್ರೆ ನಮ್ಮೂರಿಗಾಗಿ ಸ್ವಂತ ಖರ್ಚಿನಿಂದ ಚೆನ್ನಾಗಿ ದೇವಸ್ಥಾನ ಕಟ್ಟಿಸ್ತಾವ್ರೆ ಯಾವು ಐದು ಹತ್ತು ವರ್ಷದಿಂದ ನಿಂತೋಗಿ ದೇವಸ್ಥಾನ ಅವರೇ ಮಾಡಿಸ್ತಾವ್ರೆ ಖುದ್ದಾಗಿ ಗೊಲರೇಟಿ ಒಳಗೆ ದೇವಸ್ಥಾನ ನಿಂತೋಗಿದೆ ಅದನ್ನೇ ರೆಡಿ ಮಾಡಿಸ್ತಾವ್ರೆ ಪಾಳ್ಯ ತಿಮ್ಮನ ಪಳ್ಳ ಕೋಡಿ ಪಾಳ್ಯದಲ್ಲಿ ರೋಡು ರಸ್ತೆ ಆಗಿದೆ ಇಲ್ಲಿ ಕಾನಹಳ್ಳಿ ಒಳಗೆ ರಸ್ತೆ ಆಗಿದೆ ನಮ್ಮ ಮರ ಅಲ್ಲಿ ಅಟ್ಟಿ ಮರಮ್ಮ ದೇವಸ್ಥಾನಕ್ಕೆ ಉಪ ಉಪರಿಗೇ ಕಟ್ಟಿಸ್ತಾವ್ರೆ ಹಾಂ ಆಮೇಲೆ ಇಲ್ಲಿ ನಮಗೆ ರಾಮ ಮಂದಿರದವ ಶಾರ ಹಾಕ್ಷವ್ರೆ ಈ ಲಕ್ಷ್ಮೀದೇವ್ರ ಸುತ್ತಲು ಬ್ರೆಡ್ಡಿಂಗ್ ಬ್ರಡ್ಡಿಂಗಾಕ್ಷವ್ರೆ ನೀವೇ ನೋಡಿ ಸುಳ್ಳು ನೋಡಿ ಅಲ್ಲಿ ಆಮೇಲೆ ಈಗ ಹೊಸದಾಗಿ ವೀರಭದ್ರ ಸ್ವಾಮಿ ತವ ರೋಡು ಆಗಿದೆ ಚರಂಡಿ ಆಗಿದೆ ಹಾಂ ಇಂಥವ್ರಿಗೆ ಓಟ್ ಹಾಕ್ತಾರೆ ನಾವು ಹಾಕ್ಬೇಕು ಹಾಂ ಹತ್ತು ಕೆ ಜಿ ಸಿದ್ದರಾಮಯ್ಯ ಅಕ್ಕಿ ಕೊಟ್ಟ ಇವತ್ತು ಎಷ್ಟು ಕೆ ಜಿ ತಂದು ವಿಷಯ ಬಿ ಜೆ ಪಿ ಸರ್ಕಾರ ಆಯ್ತು ಇದು ಪೆಟ್ರೋಲು ಎಷ್ಟಿತ್ತು ಇವತ್ತು ಹೋಗಿದೆ ಏನು ಮಾಡಿದರು ನ್ಯಾಯೂ ಅವರೇ ಅ ಬಿ ಜೆ ಪಿ ಸರ್ಕಾರ ಮೋದಿ ಸಾ ಸಾಹೇಬರು ಇಲ್ಲಿ ಕೆಳಗಡೆ ಬೊಮ್ಮಾಯಿ ಯಡಿಯೂರಪ್ಪ ಆಡ್ದ ಯಡಿಯೂರಪ್ಪ ಆಡ್ಬಿಟ್ಟು ಬೊಮ್ಮಾಯಿ ಕೊಟ್ಬಿಟ್ಟು ಹೋದ ಇಲ್ಲಿ ಕ ಜನನ ಸರ್ವನಾಶ ಮಾಡೋಕ್ಕೆ ಬಿ ಜೆ ಪಿ ಸರ್ಕಾರ ನಾವು ಹೆಂಗೆ ಕೊಡಕತ್ತದೆ ಮಾಡಕೂಡ್ದು ಸರ್ಕಾರ ಈ ಸರ್ತಿ ಕುಮಾರಸ್ವಾಮಿನೇ ಬರಬೇಕು ಸಾಲ ಮನ್ನಾ ಮಾಡ್ಯ ಕುಮಾರಸ್ವಾಮಿ ಕೋರ್ಟ್ ಕಟ್ಲಯ ಅಲ್ಲ ನೀವು ಕೇಳಿದಂಗೆ ಮಾಡಿಲ್ವಾ ಎಷ್ಟು ವರ್ಷ ಬಿ ಜೆ ಪಿ ಸರ್ಕಾರ ಮಾಡಿದ್ರು ಯಾಕೆ ಸಾಲ ಮನ್ನಾ ಮಾಡಲಿಲ್ಲ ಆಮೇಲೆ ಗ್ಯಾಸು ನಾನ್ನೂರೈವತ್ತಿತ್ತು ಇವತ್ತು ಎಷ್ಟು ಸಾವಿರ ರೂಪಾಯಿ ಆಗಿದೆ ಎಲ್ಲಿಂದ ತಂದು ಕೊಟ್ಟೆ ನಾನು ಬಡವರುಗಳು ಇಂಥರಿಗೆ ನೀವು ಬೀರು ಓಟ್ ಕುಂತ ನಮಗೆ ಹಾಕಕ್ಕಾಗ್ತದ ನಮಗೆ ಅನುಕೂಲ ಮಾಡೋಂಥ ರೈತರುಗಳಿಗೆ ನಮಗೆ ಇದು ದಡ ಸರ್ಕಾರ ಬಂದರೆ ನಮ್ಮ ಗೌರಿಶಂಕರ್ ಬಂದರೆ ಕುಮಾರಣ್ಣ ಬಂದರೆ ಸಾಲ ವರ್ಷಕ್ಕೊಂದ್ಸರಿ ಸಾಲ ಮನ್ನಾ ಮಾಡ್ತಾನೆ ರೈತರುಗಳಿಗೆಲ್ಲ ಅನುಕೂಲ ಆಗ್ತದೆ ಈ ಗ್ಯಾಸ್ ರೇಟು ಪೆಟ್ರೋಲ್ ರೇಟು ಈ ಎಲ್ಲ ಪ್ರತಿಯೊಂದು ರೇಟು ಇಳಿಸ್ತಾರೆ ಹತ್ತು ಕೆ ಜಿ ಅಕ್ಕಿ ಸರ್ಕಾರ ಕೊಟ್ಟರೆ ಕೊಡ್ತದೆ ಯಾಕೆ ಕೊಡಲಿಲ್ಲ ಇವರು ಸಿದ್ಧರಾಮಯ್ಯ ಮಾಡಿದ್ದೆ ತಾನೇ ಯಾಕೆ ಕೊಡಲಿಲ್ಲ ಇವತ್ತು ಯಾಕೆ ನಾಲ್ಕು ಕೆ ಜಿ ಬಂದವರಲ್ಲ ಇಲ್ದಿಂದ ರೈತರುಗಳು ಜೂಮ ಮಾಡ್ತಾರೆ ಅಲ್ಲ ನೀವೇ ಹೇಳಿ ನಾವು ನಮ್ಮ ಕಣ್ಣರೇ ನಡೀತಾ ಇರೋ ಬದುಕು ಆದರೆ ಈಗ ವರ್ಲ್ಡ್ ಪಿನ್ಷನ್ನು ಬರೀ ಐನೂರು ರೂಪಾಯಿ ಇತ್ತು ನಮ್ಮ ಕುಮಾರಸ್ವಾಮಿ ಬಂದಮೇಲೆ ಸಾವಿರ ಮಾಡಿರು ಸಾವಿರದ ಇನ್ನೂರಾಯಿತು ಈ ಶೆಚ್ಚಿ ಗೆದ್ದರೆ ವರ್ಷಕ್ಕೊಂದೊಂದು ಸಾವಿರ ಐದು ಸಾವಿರ ರೂಪಾಯಿ ಒಬ್ಬ ಬಡವ ಜೀವನ ಮಾಡೋಕ್ಕೆ ದಾರಿ ಆಗ್ತದೆ ಆದ್ದರಿಂದ ಈ ಸರ್ಕಾರ ನಮಗೆ ಬಂದರೆ ನಮ್ಮ ದಡ ಸರ್ಕಾರ ಬಂದರೆ ನಮ್ಮ ಕುಮಾರಸ್ವಾಮ ಬಂದರೆ ಭಾರಿ ರೈತರ ಹುಡುಗಲ್ಲ ಭಾರಿ ಅನುಕೂಲ ಆಗ್ತದೆ ಹಾಂ ಇನ್ನು ನಮಗೆ ಸೌಲಭ್ಯ ಸಿಗ್ತದೆ ಪ್ರತಿಯೊಬ್ಬರಿಗೂ ಸೌಲಭ್ಯ ಕೂಡ ಸಿಗ್ತದೆ ಒಂದು ಓಡೋ ಓದೋ ಹುಡುಗರಿಗೂ ಸಿಗ್ತದೆ ಎಲ್ಲ ಹುಡುಗರಿಗೂ ಒಂದು ಕಾಯಿಲೆ ಮನ್ಸಿಗೆ ಅವರು ಹತ್ತಾರು ಸಾವಿರ ಕೊಡ್ತಾರೆ ಆದ್ದರಿಂದ ನಾವು ಸರ್ಕಾರ ಈ ಇಷ್ಟು ನಮಗೆ ದಡ ಸರ್ಕಾರ ಬಂದರೆ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಇಡೀ ನಮ್ಮ ದೇಶಕ್ಕೆ ಒಳ್ಳೆ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯದಾಗ್ತದೆ ಇಷ್ಟು ನಾವು ಹೇಳಿ ನಮ್ಮ ಮಾತು ಮುಗಿಸ್ತೀವಿ ಇನ್ನ ಬಾರಿ ಇನ್ನ ಅನುಕೂಲ ಮಾಡ್ಯಾರ ಎಲ್ಲ ಊರೂ ಅನುಕೂಲ ಐತೆ ಊರು ನಾವು ಹೇಳಿದ್ದೀವಿ ನಾವು ಕನ್ನಡ ನೋಡಿದ್ದು ಓಕೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ಹಿರಿಯ ಮತದಾರರು ತುಂಬಾನೇ ನೊಂದು ಮಾತಾಡಿದ್ದಾರೆ ಸೊ ಈ ಬಾರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಾದರೆ ಅದು ಜೆಡಿಎಸ್ ಪಕ್ಷವೇ ಅಧಿಕಾರಕ್ಕೆ ಬರಬೇಕು ಅಂತ ಬಯಸ್ತೀವಿ ಅಂತ ಮಾತನಾಡಿದ್ದಾರೆ ನನ್ನ ಜೊತೆ ಒಬ್ಬರು ಯುವ ಮತದಾರರಿದ್ದಾರೆ ಬನ್ನಿ ಅವರೇನು ಹೇಳ್ತಾರೆ ಕೇಳೋಣ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ರೇಣುಕಾ ಪ್ರಸಾದ್ ಅಂತ ಹೇಳಿ ಏನು ಮಾಡ್ಕೊಂಡಿದ್ದೀರಾ ಎಂ ಬಿ ಎ ಆಗಿದೆ ನಂದು ಓಕೆ ಎಷ್ಟು ಬಾರಿ ವೋಟ್ ಹಾಕಿದ್ದೀರಾ ಇದು ಎರಡನೇ ಬಾರಿ ಮೇಡಮ್ ಓಕೆ ಸೊ ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ ರಾಜ್ಯದಲ್ಲಿ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ನಮ್ಮ ಗ್ರಾಮಾಂತರದಲ್ಲಾಗಲಿ ಬಿ ಜೆ ಪಿಯೇ ಉತ್ತಮ ಆಯ್ಕೆ ಉತ್ತಮ ಆಡಳಿತದ ಆಯ್ಕೆ ಯಾಕೆಂದರೆ ಅಭಿವೃದ್ಧಿ ಅನ್ನೋದು ಮೂಲಮಂತ್ರ ನಮ್ಮ ಬಿಜೆಪಿ ಪಾರ್ಟಿದು ಅಭಿವೃದ್ಧಿ ಅನ್ನೋದು ಮೂಲಮಂತ್ರ ದೇಶದಲ್ಲಿ ಮೋದಿ ಹೇಗೆ ಪ್ರಧಾನ ಸೇವಕನೋ ಹಾಗೆ ಗ್ರಾಮಾಂತರದಲ್ಲಿ ಬಿ ಸುರೇಶ್ ಗೌಡರು ಕೂಡ ಪ್ರಧಾನ ಸೇವಕನಾಗಿ ಕೆಲಸ ಮಾಡ್ತಿದ್ದಾರೆ ಅಭಿವೃದ್ಧಿ ಅನ್ನೋದು ಅವರ ಮೂಲ ಮಂತ್ರ ಅಭಿವೃದ್ಧಿನೇ ಗೆಲ್ಲಬೇಕು ಅಭಿವೃದ್ಧಿನೇ ಗೆಲ್ಲುತ್ತೆ ಕನಿಷ್ಠ ಇಪ್ಪತ್ತೈದು ಸಾವಿರ ಓಟ್ಗಳ ಅಂತರದಲ್ಲಿ ಸುರೇಶ್ ಗೌಡ್ರು ಗೆದ್ದು ಈ ಗ್ರಾಮಾಂತರನ ಇಡೀ ದೇಶದಲ್ಲಿ ಹೆಸರು ಹೆಸರು ಮಾಡುವಂಥ ಜವಾಬ್ದಾರಿ ತಲೆ ಮೇಲೆ ಇರುತ್ತೆ ಮಾಡೇ ಮಾಡ್ತಾರೆ ಅವರು ಈಗ ಏನು ಶಾಸಕರಾಗಿದ್ದರು ಸೊ ಸುರೇಶ್ ಗೌಡರು ಅವರ ಒಂದು ಆಡಳಿತಾವಧಿಯಲ್ಲಿ ಏನೇನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಮೇಡಮ್ ನಮ್ಮದು ನಾಗವಲ್ಲಿ ಒಂದು ಸಣ್ಣ ಹಳ್ಳಿ ಹೋಬಳಿ ಕೂಡ ಅಲ್ಲ ಇವತ್ತು ಇಡೀ ಊರು ಒಂದು ಸಿಟಿ ಥರ ಕಾಣಿಸ್ತಾ ಇದೆ ಇದೆಲ್ಲ ಕೆಲಸ ಮಾಡಿದಂಥ ಒಬ್ಬ ಉತ್ತಮ ನಾಯಕ ಅಂತಂದರೆ ಅದು ಸುರೇಶ್ ಗೌಡ್ರು ಯಾಕೆ ಅಂತಂದರೆ ಅವರಿಗೆ ಇರೋದು ಒಂದೇ ಅಭಿವೃದ್ಧಿ ನಾನು ಕೆಲಸ ಮಾಡಬೇಕು ಜನ ಕೆಲಸ ಮಾಡಿದ್ರೆ ನೆನೆಸ್ತಾರೆ ಅನ್ನೋದು ಮುಂದಿನ ಪೀಳಿಗೆ ನೆನೆಸ್ಕೋಬೇಕು ಕೆಲಸ ಮಾಡಿದ್ರೆ ಅಂದರೆ ಮಾಡೋ ಕೆಲಸ ಹೆಸರಾಗಬೇಕು ಇಲ್ಲ ಹೆಸರು ಹೇಳಿದ್ರೆ ಕೆಲಸ ಆಗಬೇಕು ಅನ್ನೋಂಥ ಮೂಲಮಂತ್ರ ನಮ್ಮ ಸುರೇಶ್ ಗೌಡ್ರದ್ದು ಯಾಕಂದರೆ ಭ್ರಷ್ಟಾಚಾರ ಅನ್ನೋದು ಕೂಡ ಹಾಗೆ ಒಬ್ಬ ವಯಸ್ಸಾದವರು ಕೂಡ ಒಂದು ಯಾವುದನ್ನ ಗೌರ್ಮೆಂಟ್ ಆಫೀಸ್ಗೆ ಹೋಗ್ತದೆ ಅಂತ ಇವತ್ತು ಭ್ರಷ್ಟಾ ಭ್ರಷ್ಟಾಚಾರ ತಾಂಡವಾಡ್ತಾಯಿದೆ ಅದನ್ನು ಆಗ್ತಂಥ ಏಕೈಕ ನಟಕ ಸುರೇಶ್ ಗೌಡ್ರು ಕೆಲಸ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸ್ಕೊಳ್ಳಲಿಕ್ಕಾಗುತ್ತೆ ಪ್ರತಿನಿತ್ಯ ನಡೆಯತಕ್ಕಂಥ ಎಷ್ಟೋ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಏಕೈಕ ನಡಕ ನಾಯಕ ಸುರೇಶ್ ಗೌಡ್ರು ಅಭಿವೃದ್ಧಿನೇ ಮೂಲ ಮೂಲಮಂತ್ರ ಅಭಿವೃದ್ಧಿಗೆ ಗೆದ್ದೇ ಗೆಲ್ಲುತ್ತೆ ಈ ಈ ಬಾರಿ ಅಭಿವೃದ್ಧಿ ಗೆದ್ದೇ ಗೆಲ್ಲುತ್ತೆ ಕನಿಷ್ಠ ಇಪ್ಪತ್ತೈದು ಸಾವಿರ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ನಮ್ಮ ನಾಯಕರು ಎಸ್ ವೀಕ್ಷಕರೇ ನೋಡೋದ್ರಲ್ಲ ಸೊ ನಾವು ನಮ್ಮ ಮತವನ್ನು ಗ್ರಾಮಾಂತರದಲ್ಲಿ ಬಿ ಪಕ್ಷಕ್ಕೆ ಹಾಕೋದಕ್ಕೆ ಕೂಡ ಬಯಸ್ತೀವಿ ಅಂತ ಯುವ ಮತದಾರರು ಹೇಳಿದ್ದಾರೆ